na 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 ನಮಸ್ತೆ ಸುಮನ ಅವರೇ, ನೀವು ಇದೇ ಮೊದಲ ಬಾರಿಗೆ ಕನ್ನಡಿಗರನ್ನ ಭೇಟಿ ಮಾಡೋದಕ್ಕೆ ಅಂತ ಯುಕೆಗೆ ಬಂದಿದ್ದೀರಿ. ಪ್ರೇಮಲತಾ, ತುಂಬಾ ಸಂತೋಷ ಆಗ್ತಾ ಇದೆ, ಯಾಕಂದ್ರೆ ಎಡಿನ್ಬರೋ ಕಡೆ ಹೋಗಿರ್ಲಿಲ್ಲ. ಅಂಡ್ ಎಡಿನ್ಬರೋ ಗ್ಲಾಸ್ಗೋನಲ್ಲಿ ಅಲ್ಲಿ ಕನ್ನಡಿಗರು, ಸ್ಕಾಟಿಷ್ ಕರ್ನಾಟಕ ಸಂಘದ ಎಲ್ಲ ಸದಸ್ಯರನ್ನ ಮೀಟ್ ಮಾಡಿ ತುಂಬಾ ಖುಷಿ ಆಯ್ತು. ಅದ್ರ ಜೊತೆಗೆ ಅದೇ ಹೇಳಿದ್ನಲ್ಲ, ಜೀರ್ ಜಿಂಬೆ ಸ್ಕ್ರೀನಿಂಗ್ ನಡೀತಾ ಇದೆ. ಸೊ ಜೀರ್ ಜಿಂಬೆ ಅಂತ ಒಂದು ಈಗಾಗಲೇ 4 ರಾಜ್ಯ ಪ್ರಶಸ್ತಿ ಎಲ್ಲ ಬಂದಿದೆ. ಅದಕ್ಕೆ ಮಕ್ಕಳ ಚಿತ್ರ, ಮಕ್ಕಳ ಚಿತ್ರ ಅಂತ ಹೇಳೋಕ್ಕಿಂತ ಮಕ್ಕಳ ಬಗ್ಗೆ ಅವೇರ್ನೆಸ್ ಮೂಡಿಸುವಂತ ಚಿತ್ರ, ಸೋಷಿಯಲ್ ಅವೇರ್ನೆಸ್ ಮೂವಿ ಅದು. ಸೊ ನಮ್ಮ ದೇಶದಲ್ಲಿ ಐ ಮೀನ್ ಈಗಲೂ ಕೇಳಿದ್ರೆ ಆಶ್ಚರ್ಯ ಆಗುತ್ತೆ, ಬಟ್ ಬೆಂಗಳೂರು ಅಂತ ಊರಿನಲ್ಲೂ ಇವತ್ತಿಗೂ ಈ ಬಾಲ್ಯ ವಿವಾಹ ನಡೀತಾ ಇದೆ ಅನ್ನೋದು ತುಂಬ ಶಾಕಿಂಗ್ ವಿಷಯ ಅದು. ಸೊ ಈ ಸಿನಿಮಾ ಮಾಡಿರೋದು ಅದ್ರ ಬಗ್ಗೆನೆ, ಅದನ್ನ ಎಲ್ಲರ ಜೊತೆ ತೋರಿಸೋದಕ್ಕೆ ಬಂದಿದ್ದೀವಿ. ಹಾಗೆ ನಾವು ಯು ಎಸ್ ಅಲ್ಲಿ ಒಂದು ಬಬ್ರು ಅಂತ ಒಂದು ಚಿತ್ರ ಮಾಡಿದ್ದೀವಿ. ಸೊ ಅದ್ರ ಬಗ್ಗೆನೂ ಎಲ್ಲರಿಗೂ ಹೇಳಿ ಒಂದು ಅವೇರ್ನೆಸ್ ಮೂಡಿಸೋಣ, ಸೊ ದಟ್ ಬಬ್ರು ಬಂದಾಗ ಜನಕ್ಕೆ ಅದ್ರ ಬಗ್ಗೆ ಆಗ್ಲೇ ಗೊತ್ತಿರುತ್ತೆ ಅಂತ. ಈ 8 ವರ್ಷಗಳ ಕಾಲ ಅಂದ್ರೆ 1993 2001 ನೀವು ವಿರಳವಾಗಿ ಕೆಲವೇ ಕನ್ನಡ ಚಲನಚಿತ್ರಗಳಲ್ಲಿ ಅಭಿನಯಿಸಿದ್ರಿ. ಇದು ನಿಮ್ಮ ಆಯ್ಕೆ ಆಗಿತ್ತಾ ಅಥವಾ ಕನ್ನಡ ಚಿತ್ರರಂಗ ನಿಮ್ಮ ಪ್ರತಿಭೆನ ಚೆನ್ನಾಗಿ ಬಳಸ್ಕೊಳ್ಳಿಲ್ವಾ, ಹೇಗೆ ಅನ್ಸುತ್ತೆ? ಯಾ, ನಾನು ಮಾಡಿದ ಸಂಖ್ಯೆ ತುಂಬಾ ಕಮ್ಮಿನೇ. ಹೌದು, ಸಂಖ್ಯಾ ದೃಷ್ಟಿಯಿಂದ ಮಾಡಿದ್ರೆ ಪ್ರಾಬಬ್ಲಿ ತುಂಬಾನೇ ಸಿನಿಮಾಗಳು ಮಾಡ್ಬೋದಿತ್ತು ಇನ್ನು. ಆದ್ರೆ ನಾನು ಅವಾಗ್ಲೂ ಹೇಳ್ತಿದ್ದೆ, ಯಾವಾಗ್ಲೂ ನನಗೆ ಪಾತ್ರ ಮುಖ್ಯ ಆಗ್ತಿತ್ತು. ಅದು ಹೀರೋಯಿನ್ ಇರ್ಬೋದು, ಇನ್ಫ್ಯಾಕ್ಟ್ ನಮ್ಮೂರ ಮಂದಾರ ಹೂವಲ್ಲಿ ತಂಗಿ ಇರೋಲು, ಮುಂಗಾನ ಮಿಂಚಲಿ ಸೆಕೆಂಡ್ ಹೀರೋಯಿನ್, ಹೀಗೆ ಬೇರೆ ಬೇರೆ ತರ ಅಮ್ಮ ಅವ್ರ ಗಂಡ ಅಲ್ಲಿ ವಿಲನ್, ಬೇರೆ ಬೇರೆ ತರದ ಪಾತ್ರಗಳು. ಆದ್ರೆ ಪಾತ್ರಗಳು ಮನಸ್ಸಿನಲ್ಲಿ ಇಲ್ಲೋ ಅಂಥದ್ದು. ಸೊ ನನಗೆ ಅದು ಮುಖ್ಯ ಆಗಿತ್ತು, ಹಾಗಾಗಿ ಅಂತಹ ಪಾತ್ರಗಳನ್ನೇ ಚೂಸ್ ಮಾಡ್ಕೊಂಡು ಮಾಡ್ತಾ ಇದ್ದೆ. ಹಾಗಾಗಿ ಸಂಖ್ಯೆ ಕಮ್ಮಿನೇ. ಹಾಗಾಗಿ ಇದು ಮುಖ್ಯವಾಗಿ ನಿಮ್ಮ ಆಯ್ಕೆ ಆಗಿತ್ತು. ನನ್ನ ಆಯ್ಕೆನೂ ಆಯ್ತು, ಅಂದ್ರೆ ಅದೇ ಅವಕಾಶಗಳು ಅದಕ್ಕೆ ತಕ್ಕ ಹಾಗೆ ಬರ್ಬೇಕಲ್ಲ. ಸೊ ಇಷ್ಟ ಆಗುವಂತಹ ಪಾತ್ರಗಳು ಬಂದ್ರೆ ಮಾತ್ರ ತಾನೇ ಮಾಡಕ್ ಸಾಧ್ಯ. 15 ವರ್ಷಗಳ ಬ್ರೇಕ್ ತಗೊಂಡು ನೀವು ಇಷ್ಟ ಕಾಮ್ಯ ಚಲನಚಿತ್ರದ ಮೂಲಕ ವಾಪಸ್ ಬಂದ್ರಿ, ನಮ್ಮ ಕನ್ನಡಿಗರಿಗೆಲ್ಲ ಇದರಿಂದ ಬಹಳ ಸಂತೋಷ ಆಗಿದೆ, ನನಗೂ ತುಂಬಾ ಖುಷಿ ಆಯ್ತು. ಇದು ಹೇಗಾಯ್ತು? ಹೇಗೆ ಅಂದ್ರೆ, ಸಿ ನಾನು ಮದ್ವೆ ಆಗಿ ಯು ಎಸ್ಗೆ ಹೋದ್ಮೇಲೆ ಯಾವತ್ತು ಬ್ರೇಕ್ ತಗೋತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಅದು ಇಂಟೆನ್ಷನಲ್ ಆಗಿರ್ಲಿಲ್ಲ, ಹೋಗ್ತೀನಿ ಬರ್ತೀನಿ ಅಂತ ಎಲ್ಲೂ ನಾನು ಮಾಡಲ್ಲ ಅಂತಾನು ಹೇಳಿರ್ಲಿಲ್ಲ. ಬಟ್ ಜನ ಏನಾಯ್ತು, ಅಸ್ಯೂಮ್ ಮಾಡ್ಕೊಂಡ್ರು ಅವರು ಯು ಎಸ್ ಹೊರಟದ್ರಪ್ಪ ಮಾಡಲ್ಲ ಇನ್ನು ಅಂತ. ಬಟ್ ಹಾಗೆ ಅದು ಅನ್ಕೊಳ್ಳೆ ಸುಮಾರು ಒಂದು 15 ಗ್ಯಾಪ್ ಆಗೋಯ್ತು. ಆಗ ನಾಗತಿಹಳ್ಳಿಯವರಿಗೆ ಒಂದ್ 2-3 ವರ್ಷದ ಕೆಳಗೆ ಬಂದಿದ್ರು ಯು ಎಸ್ ಅಲ್ಲಿ, ಒಂದ್ 2-3 ಸಲ ನಮ್ಮನ್ನ ವಿಸಿಟ್ ಮಾಡಿದ್ರು, ನಮ್ಮ ಜೊತೆನೆ ಇದ್ರು ನಮ್ಮಲ್ಲಿ. ಅವಾಗ ಯಾಕೆ ಮಾಡಬಾರ್ದು ನೀವು ಅಂತ ಕೇಳಿದ್ರು. ನಾನಂದ್ರೆ ಮಾಡಬಾರ್ದು ಅಂತ ಏನು ಅನ್ಕೊಂಡಿಲ್ಲ, ಏನೋ ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಕ್ ಹೋಗಿಲ್ಲ ಅಷ್ಟೇ ಅಂತ. ಸೊ ಅವ್ರು ಆ ಟೈಮಲ್ಲಿ ಇಷ್ಟೇ ಕಮ್ಮಿ ಮಾಡ್ತಿದ್ರು. ಅದರಲ್ಲಿ ಇದೊಂದು ಪಾತ್ರ ಆಯ್ತು, ಅಫ್ಕೋರ್ಸ್ ಚಿಕ್ಕ ಪಾತ್ರ, ದ ಗೆಸ್ಟ್ ರೋಲ್ ತರ ಹೇಳ್ಬೋದು. ಬಟ್ ಆ ಸಿನಿಮಾದಲ್ಲಿ ಅದೊಂದು ಪಾತ್ರ ಸೂಟಬಲ್ ಅಂತ ಇದ್ದಿತ್ತು. ಸೊ ಹಾಗಾಗಿ ಅವರು ಮಾಡಿ ಇದನ್ನ ಶುರು ಮಾಡಿ ಇದ್ರು. ಸೊ ಹಾಗೆ ಶುರುವಾಯ್ತು. ಇಷ್ಟ ಕಮ್ಮಿಯಲ್ಲಿ ನಿಮ್ದು ಬಹಳ ವಿಚಾರವಾದಿ ಅಂತ ಒಂದು ಪಾತ್ರ, ವಿಭಿನ್ನವಾದ ಪಾತ್ರ. ಅದೇ ತರ ನೀವು ಅಂತರ್ಜಾಲದಲ್ಲಿ ಮಾಡಿರುವಂತ ಕಿರುಚಿತ್ರ ಗ್ರೇನಲ್ಲಿ ಕೂಡ ಬಹಳ ಭಿನ್ನವಾದ ಪಾತ್ರ ಇದೆ. ಇಂಥ ವಿಚಾರವಾದಿ ಪ್ರಬುದ್ಧವಾದ ಪಾತ್ರಗಳಿಗೆ ಕನ್ನಡ ಸಿನಿಮಾ ರಂಗದಲ್ಲಿ ಅಷ್ಟೊಂದು ಅವಕಾಶ ಇಲ್ಲ ಅಂತ ನೀವು ಒಂದು ಸಂದರ್ಶನದಲ್ಲಿ ಹೇಳಿದ್ದೀರಾ, ಈ ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ ಹೇಳ್ತೀರಾ? ಸಿ ಬರೀ ಕನ್ನಡ ಚಿತ್ರರಂಗ ಅಲ್ಲ, ಇನ್ಫ್ಯಾಕ್ಟ್ ಭಾರತೀಯ ಚಿತ್ರರಂಗದಲ್ಲೇ ಒಂದು ಹೀರೋಯಿನ್ಗೆ ಆಯ್ತು ಒಂದು 30s-40s ಬಂದ್ಬಿಟ್ರೆ ಪಾತ್ರಗಳು ಸಿಕ್ಕೋದೇ ಇಲ್ಲ. ಇವಾಗ ನೀವು ಇಂಗ್ಲಿಷ್ ಸಿನಿಮಾಗಳಲ್ಲಿ ನೋಡಿ ಎಷ್ಟು ಹೀರೋಯಿನ್ಗೆ ಎಂಥ ಒಂದು ಇಂಪಾರ್ಟೆನ್ಸ್ ಇರುತ್ತೆ, ಬಟ್ ಅದು ನಮ್ಮ ಭಾರತೀಯ ಚಿತ್ರರಂಗದಲ್ಲೇ ಕಮ್ಮಿ. ಯಾಕೆಂದ್ರೆ ಮುಂಚೆ ಎಲ್ಲ ಅಂತೂ ಇದ್ದಿದ್ದು ಹೀರೋಯಿನ್ ಅಂದ್ರೆ ಬರೀ ಒಂದು ಏನೋ ಡ್ಯಾನ್ಸ್ ಇದೆ, ಅದಕ್ಕೆ ತಾನೇ ನಾನು ಕಮ್ಮಿ ಸಂಖ್ಯೆ ಚಿತ್ರಗಳು ಮಾಡಿದ್ದು ಪಾತ್ರ ಇದಾಗಿರ್ಬೇಕು ಅಂತ. ಬಟ್ ಈಗ ಆಕ್ಚುಲಿ ಹೊಸ ಸಿನಿಮಾ ನಿರ್ದೇಶಕರು ಸ್ವಲ್ಪ ಹೊಸ ಹೊಸ ಕಾನ್ಸೆಪ್ಟ್ಸ್ ಇಂದ ಬರ್ತಿದ್ದಾರೆ. ಏನೋ ಬೇರೆ ಥರದ ವಿಚಾರಧಾರೆಗಳಿದೆ ಅವ್ರದ್ದು, ಹೊಸ ಥರದ ಕತೆಗಳು, ಈ ಥರದ ಪಾತ್ರಗಳು. ಸೊ ಈಗ ಒಂದು ಬೇರೆ ಥರದ ಪಾತ್ರಗಳು ಮಾಡ್ಬೋದು ಅನ್ನೋ ಒಂದು ಆಶಯ ಹುಟ್ಟಿದೆ. ಸೊ ಹೋಪ್ಫುಲ್ಲಿ ದಟ್ ಶುಡ್ ವರ್ಕ್. ನೀವು ಮತ್ತೆ ನಿಮ್ಮ ಪತಿ ಗುರುದೇವ್ ಅವರು ಸೇರ್ಕೊಂಡು ಸುಮನ್ ನಗರ್ಕರ್ ಪ್ರೊಡಕ್ಷನ್ ಅಂತ ಶುರು ಮಾಡಿದ್ದೀರಾ, ಇದಕ್ಕೆ ಸ್ಫೂರ್ತಿ ಹೇಗೆ ಸಿಕ್ತು? ಅದೇನಾಯ್ತಂದ್ರೆ, ಈಗ ಅದೇ ಹೇಳಿದ್ನಲ್ಲ, ಬಬ್ರು ಅನ್ನೋ ಚಿತ್ರ ಮಾಡಿದ್ದಿಂತ. ಸೊ ಅದು ಫ್ರೆಂಡ್ಸ್ ಫಂಡೆಡ್ ಚಿತ್ರ, ಅಂದ್ರೆ ಸುಮಾರು ಜನ ಫ್ರೆಂಡ್ಸ್, ಲೈಕ್ ಮೈಂಡೆಡ್ ಫ್ರೆಂಡ್ಸ್ ಸೇರ್ಕೊಂಡು ಈ ತರ ಸಿನಿಮಾ ಮಾಡೋಣ ಅಂತ ಶುರು ಮಾಡಿದ್ದು. ಸೊ ಬೇರೆ ಬೇರೆ ಎಲ್ಲರೂ ಸೇರಿ ಮಾಡಿದ್ರಿಂದ ಒಂದು ಪ್ರೊಡಕ್ಷನ್ ಹೆಸರು ಇದ್ರೆ ಒಳ್ಳೇದು, ಒಂದು ಇದ್ರ ಬ್ಯಾನರ್ ಕೆಳಗಿದ್ರೆ ಎಲ್ಲ ಇದ್ ಮಾಡ್ಬೋದು ಅಂತ ಸುಮನಗರ್ ಪ್ರೊಡಕ್ಷನ್ಸ್ ಅಂತ ಶುರು ಮಾಡಿದ್ದು. ಆದ್ರೆ ಈ ಚಿತ್ರ
ಬೇರೆ ಕನ್ನಡ ಚಲನಚಿತ್ರಗಳಿಗಿನ್ನ ಯಾವ ರೀತಿ ಭಿನ್ನ ಅಂತ ಏನಾದರೂ ನಿಮ್ಗೆ? ನಮಗೆ ಗೊತ್ತಿರೋ ಹಾಗೆ ಬಬ್ರು ಚಿತ್ರ ಮೊದಲನೇ ಕನ್ನಡ ಚಿತ್ರ ಪೂರ್ಣವಾಗಿ ಯು ಎಸ್ ಅಲ್ಲೇ ಚಿತ್ರಿತವಾಗಿರುವಂತದ್ದು. ಬಿಕಾಸ್ ಸಾಮಾನ್ಯವಾಗಿ ಏನಾಗುತ್ತೆ, ಇಲ್ಲ ಸಾಂಗ್ಸ್ ಬರ್ತಾರೆ ಅಥವಾ ಅರ್ಧ ಕತೆ ಇಂಡಿಯಾಲಿ ಇರುತ್ತೆ ಅರ್ಧ ಅಲ್ಲಿರುತ್ತೆ, ಬಟ್ ಬಬ್ರು ಚಿತ್ರ ಪೂರ್ತಿ ಯು ಎಸ್ ಅಲ್ಲೇ ಫಿಲ್ಮ್ ಶೂಟಿಂಗ್ ನಡೆದಿರೋದು ಎಲ್ಲ ಕಡೆ. ಸೊ ಅದು ಸ್ಟೋರಿ ಇರೋದೇ ಮೆಕ್ಸಿಕೋ ಬಾರ್ಡರ್ ಇಂದ ಕೆನಡಾ ಬಾರ್ಡರ್ಗೂ ಥ್ರೂ ವೆಸ್ಟರ್ನ್ ಯು ಎಸ್ ಹೋಗೋದು. ಸೊ ಕ್ಯಾಲಿಫೋರ್ನಿಯಾ, ಆರೆಗನ್ ಆ ಥರ ಹೋಗುವಂತಹ ಕಥೆ ಅದು. ಸೊ ಅದೊಂದು ವಿಭಿನ್ನವಾದ ಇದು. ಸೊ ಫಸ್ಟ್ ಫಿಲ್ಮ್ ಕಂಪ್ಲೀಟ್ಲಿ ಮೇಡ್ ಇನ್ ಯು ಎಸ್ ಬೈ ಪೀಪಲ್ ಲಿವಿಂಗ್ ಇನ್ ದಿ ಯು ಎಸ್, ಅಂದ್ರೆ ಎಲ್ಲ ಅಲ್ಲಿರೋರೇ ನಾವು ಕನ್ನಡಿಗರು ಸೇರ್ಕೊಂಡು ಮಾಡಿರುವಂತಹ ಚಿತ್ರ. ಸೊ ಅದೊಂದು ವಿಭಿನ್ನತೆ. ನೀವು ನಮ್ ತರನೇ ವಿದೇಶವಾಸಿಗಳು. ಹೌದು, ಈ ಕಾರಣಕ್ಕೆ ಈ ರೀತಿ ನೀವು ಚಿತ್ರ ಮಾಡ್ತಾರೆ ನಮ್ಮಲ್ಲಿ ಬಹಳ ಆಸಕ್ತಿ ಮೂಡಿಸಿದೆ. ಈ ಹೊರನಾಡಿನಲ್ಲಿ ಇದ್ಕೊಂಡು ಚಲನಚಿತ್ರ ಮಾಡ್ಬೋದು, ಮತ್ತೊಂದು ಮಾಡ್ಬೋದು, ನಮ್ಮ ಕರ್ನಾಟಕದಲ್ಲಿ ಸಾಯ್ತಾ ಇರೋ ಭಾಷೆ ಕನ್ನಡನ ಉಳಿಸೋದಕ್ಕೆ ನಾವು ಹಲವಾರು ರೀತಿ ಪ್ರಯತ್ನ ಪಡ್ಬೋದು. ನಾವೆಲ್ಲ ಯಾವ ರೀತಿ ಪ್ರಯತ್ನಗಳನ್ನ ಪಡ್ಬೋದು ಅಂತ ನಿಮ್ಮ ಅಭಿಪ್ರಾಯ? ಈಗ ಹೇಳಿದ್ರಲ್ಲ, ಕನ್ನಡ ನಮ್ಮ ದೇಶದಲ್ಲಿ ಅಂದ್ರೆ ಭಾರತದಲ್ಲಿ ಕರ್ನಾಟಕದಲ್ಲಿ ಉಳ್ಕೊಂಡಿಲ್ಲ ಅಂತ ತುಂಬಾನೇ ನಿಜ. ಇತ್ತೀಚೆಗಂತೂ ಬೆಂಗಳೂರಿಗೆ ಯಾವಾಗ ಹೋದಾಗ್ಲೂ ಅದೇ ಅನ್ಸುತ್ತೆ. ಯಾವುದೋ ಒಂದು ಈ ಸ್ಪೆಷಲಿ ಸೌತ್ ಬ್ಯಾಂಗ್ಳೂರ್ನಲ್ಲಿ ಸಾಮಾನ್ಯ ಕನ್ನಡ ಜಾಸ್ತಿ, ಬೆಂಗಳೂರಲ್ಲಿ ಜಯನಗರ ಈ ಕಡೆ ಎಲ್ಲ ಬನಶಂಕರಿ ಇದೆಲ್ಲ, ಅಲ್ಲಿ ನೀವು ಇತ್ತೀಚೆಗೆ ರೆಸ್ಟೋರೆಂಟ್ಸ್ ಎಲ್ಲ ಕಡೆ ಹೋದ್ರೂ ಕನ್ನಡ ಮಾತಾಡೋರೇ ಕಮ್ಮಿ ಆಗ್ಬಿಟ್ಟಿದ್ದಾರೆ. ಅಂಡ್ ನಾವು ಯು ಕೆ ಆಗ್ಲಿ ಯು ಎಸ್ ಎಲ್ ಆಗ್ಲಿ ಓ ಮಕ್ಕಳು ಕನ್ನಡ ಮಾತಾಡಲ್ಲ ಅಂತೀವಿ, ಬಟ್ ಇವತ್ತು ಬೆಂಗಳೂರಿನಲ್ಲಿ ಸುಮಾರು ಮಕ್ಕಳು ಕನ್ನಡ ಮಾತಾಡಲ್ಲ. ಇನ್ಫ್ಯಾಕ್ಟ್ ನಾವಿಲ್ಲಿ ಯು ಎಸ್ ಅಲ್ಲಿ ಇದ್ಕೊಂಡು ಮಕ್ಕಳು ಕನ್ನಡ ಮಾತಾಡ್ಲಿ ಅಂತ ಅದಕ್ಕೆಲ್ಲ ಪ್ರಯತ್ನ ಪಡ್ತಿರ್ತೀವಿ, ಅವ್ರಿಗೆ ಇನ್ಸಿಸ್ಟ್ ಮಾಡ್ತಿರ್ತೀವಿ, ಕನ್ನಡ ಕ್ಲಾಸ್ ಕಳಿಸಿ ಎಲ್ಲ ಮಾಡ್ತೀವಿ, ಬಟ್ ಇಂಡಿಯಾನೇ ಕಮ್ಮಿ ಆಗೋಗಿದೆ ಈಗ ಅದು. ಸೊ ಯಾ, ಅದು ಕಷ್ಟನೇ ಕನ್ನಡ. ಅದು ಮುಂಚೆಯಿಂದಾನು ಯಾವಾಗ್ಲೂ ಇರೋದೇ ಅಲ್ವಾ ಇದು, ಕನ್ನಡನ ಉಳಿಸಿ ಬೆಳೆಸಿ ಉಳಿಸಿ ಬೆಳೆಸಿ ಹೇಳ್ತಾನೆ ಬಂದಿದೀವಿ. ಎಷ್ಟು ವರ್ಷದಿಂದ ಹೇಳ್ತಿದ್ರು ಅದಿನ್ನು ಆ ಹೋರಾಟ ನಡೀತಾನೆ ಇದೆ ಅಷ್ಟೇ, ಅದು ಎಲ್ಲಿವರೆಗೂ ಹೋಗುತ್ತೆ ಗೊತ್ತಿಲ್ಲ. ಅದು ಅದಕ್ಕೆ ಪ್ರಾಬಬ್ಲಿ ನಾನ್ ಅನ್ಕೊಳ್ಳೋದು ನಾವು ನಿರಭಿಮಾನಿಗಳು ಅಂತ ಕನ್ನಡಿಗರು. ಕೆಲವು ಭಾಷೆಯವರು ದುರಭಿಮಾನಿಗಳೇ ಆಗಿರ್ತಾರೆ, ಬಟ್ ನಮ್ಗೆ ಒಂಥರ ನಮ್ ಭಾಷೆ ಬಗ್ಗೆ ಅಭಿಮಾನ ಇರುತ್ತೆ, ಬಟ್ ಅದನ್ನ ಉಳಿಸ್ಕೋಬೇಕಪ್ಪ, ಅದನ್ನ ನಾವು ಕಂಟಿನ್ಯೂ ಮಾಡೋಣ ಅನ್ನೋ ಒಂದು ಭಾವನೆಗಿಂತ ಹೆಚ್ಚಾಗಿ ನಾವು ಎಲ್ಲರ ಜೊತೆ ಬೆರಿಬೇಕು ಅಂತ ಬೇರೆ ಭಾಷೆ, ಅದು ತಪ್ಪು ಅಂತ ಹೇಳ್ತಿಲ್ಲ, ಬೇರೆ ಭಾಷೆಗಳು ನಾವು ಕಲಿಬೇಕು, ಎಷ್ಟು ಭಾಷೆ ಕಲ್ತ್ರು ಅಷ್ಟು ಒಳ್ಳೇದೇ, ಆದ್ರೂ ಎಲ್ಲೋ ನಮ್ಮದನ್ನು ನಾವು ಉಳಿಸ್ಕೋಬೇಕು, ಅದನ್ನ ನಾವು ಮಾಡ್ತಾ ಇಲ್ಲ. ಸೊ ಹೊರದೇಶಗಳಲ್ಲಿ ಇದ್ಕೊಂಡು ಇವಾಗ ನೀವೆಲ್ಲ ಇಂಥ ಒಂದು ಸಾಹಿತ್ಯ ಅದು ಇದು ಅಂತ ನಡೆಸ್ತಾ ಇದೀರಲ್ಲ, ತುಂಬಾ ಸಂತೋಷ. ಹಾಗಾದ್ರೂ ನಮ್ಮ ಭಾಷೆ ಉಳಿಯತ್ತೆ ಅನ್ನೋದು. ಈಗ 25 ವರ್ಷದಿಂದ ನೀವು ಕನ್ನಡ ಚಲನಚಿತ್ರದಿಂದ ಚಿತ್ರರಂಗನ ಸಮೀಪದಿಂದ ನೋಡ್ತಾ ಇದ್ದೀರಿ. ನಾವು ಪಾಶ್ಚಾತ್ಯ ದೇಶಗಳಲ್ಲಿ ಇರೋ ಕಾರಣ ನಮ್ಮ ಅರಿವು ನಮ್ಮ ಅನುಭವ ಎಲ್ಲ ಒಂದ್ ರೀತಿಯಲ್ಲಿ ವಿಸ್ತಾರ ಆಗುತ್ತೆ. ಅದನ್ನೆಲ್ಲ ನೀವು ಒತ್ತಟ್ಟಿಗಿಟ್ಟು ಕನ್ನಡ ಚಿತ್ರರಂಗದ ಬಗ್ಗೆ ಒಂದು ಪಕ್ಷಿ ನೋಟ ಹರಿಸಿದ್ರೆ ಏನಾದ್ರೂ ಬದಲಾವಣೆ ಆಗಿದೆಯಾ ಈ 25 ವರ್ಷದಲ್ಲಿ, ಅಥವಾ ಯಾವ ತರ ಬದಲಾವಣೆ ಆಗಿದೆ ಅಂತ ನಿಮ್ಗೆ? ಅದೇ ನಾನು ಅಂದಂಗೆ, ಈಗ ಹೊಸ ಚಿತ್ರಗಳು ಬರ್ತಾ ಇರೋದು ಸ್ವಲ್ಪ ವಿಭಿನ್ನವಾಗಿ ಬರ್ತಾ ಇದೆ. ಮುಂಚೆ ಎಲ್ಲ ಒಂದು ಡಿವಿಷನ್ ಇರ್ತಿತ್ತು, ಆರ್ಟ್ ಸಿನಿಮಾ ಕಮರ್ಷಿಯಲ್ ಸಿನಿಮಾ ಅಂತ. ಈಗ ಇಟ್ಸ್ ಅ ಲಿಟಲ್ ಡಿಫ್ರೆಂಟ್. ಅಂದ್ರೆ ಕಮರ್ಷಿಯಲ್ ಸಿನಿಮಾ ಮಾಮೂಲಿ ಹಾಡು ಡ್ಯಾನ್ಸು ಫೈಟು ಅದೆಲ್ಲ ಇರೋದು ಒಂದು ನಡೀತಾನೆ ಇದೆ, ಬಟ್ ಪ್ಯಾರಲಲ್ ಆಗಿ ಇದು ಆರ್ಟ್ ಸಿನಿಮಾ ಅನ್ನೋಕ್ಕಿಂತ, ಬಿಕಾಸ್ ಒಂದು ಕಾಲದಲ್ಲಿ ಇದ್ದಿದ್ದು ಆರ್ಟ್ ಸಿನಿಮಾ ಅಂದ್ರೆ ಸ್ವಲ್ಪ ಬೋರ್ ಆಯ್ತು, ಅವಾರ್ಡ್ ಬಂದಿರುತ್ತೆ ಬಟ್ ಯಾವ ಬೋರಪ್ಪ ಅಂತ ಕೆಲವ್ರು ಹೋಗ್ತಾ ಇರ್ಲಿಲ್ಲ, ಅದೇ ಒಂದು ಬೇರೆ ದೃಷ್ಟಿಯಲ್ಲಿ ನಡೀತಾ ಇತ್ತು. ಬಟ್ ಇವಾಗ ಹೊಸ ಹೊಸ ಥರದ ಸಿನಿಮಾಗಳು ಬರ್ತಿದೆ, ಅದೊಂದು ಒಳ್ಳೆ ಬೆಳವಣಿಗೆ ಅಂತ ನಂಗೆ ಅನ್ಸುತ್ತೆ ಕನ್ನಡದಲ್ಲಿ. ಈಗಂತೂ ಹೊಸ ಟ್ರೆಂಡ್ ಏನು ಶುರುವಾಗಿದೆ ಅಂದ್ರೆ ಸಾಫ್ಟ್ವೇರ್ ಕೆಲಸದಲ್ಲಿರೋರೆಲ್ಲ ಕೆಲಸ ಬಿಟ್ಟು ಚಿತ್ರರಂಗಕ್ಕೆ ಬರ್ತಿದ್ದಾರೆ. ಒಂದ್ ಕಾಲದಲ್ಲಿ ಏನ್ ಹೇಳ್ತಾ ಇದ್ರು, ಏನು ಮಾಡ್ತಿಲ್ವಾ ಹೋಗು ಫಿಲ್ಮ್ಗೆ ಆಕ್ಟ್ ಮಾಡೋ ಇದ್ ಮಾಡೋ, ಏನು ಕೆಲಸ ಇಲ್ದಾರೋ ಅಲ್ಲಿ ಹೋಗೋದು ಅಂತ. ಬಟ್ ಈಗ ಹೊಸ ಟ್ರೆಂಡ್ ಏನಂದ್ರೆ ನೀ ಸಾಫ್ಟ್ವೇರ ಬಾ ಚಿತ್ರರಂಗಕ್ಕೆ ಅನ್ನೋ ಹಾಗಾಗಿದೆ. ಸೊ ತುಂಬಾ ಜನ ಆತರ ಒಂದು ಬೇರೆ ಬೇರೆ ಯೋಚನೆಗಳು ಇಟ್ಕೊಂಡು ಬರ್ತಿದಾರಲ್ಲ, ಸೊ ಹೊಸ ಹೊಸ ಕಾನ್ಸೆಪ್ಟ್ಸ್ ಅಲ್ಲಿ ಮೂವಿ ಬರ್ತಿದೆ. ಸೊ ಫಾರ್ಮುಲಾ ಬಿಟ್ಟು ಈ ಸಾಂಗ್ ಇದು ಇದಿಲ್ಲದೇನು ಸಿನಿಮಾ ಮಾಡ್ಬೋದು ಅನ್ನೋದನ್ನ ಈಗ ಹೊಸ ಜನರೇಷನ್ ಅವ್ರು ತೋರಿಸ್ತಾ ಇದ್ದಾರೆ. ಸೊ ವಿಚ್ ಇಸ್ ರಿಯಲಿ ಗುಡ್. ಈಗ ನೀವೇ ಇಷ್ಟಕಾಮ್ಯ, ಗ್ರೇ, ಜೀರ್ಜಿಂಬೆ, ಮತ್ತೆ ಈಗ ನೀವು ಮಾಡ್ತಾ ಇರೋ ಸಿನಿಮಾ ಬಬ್ರು, ಇವೆಲ್ಲ ಒಂಥರ ವಿಭಿನ್ನವಾದ ಚಿತ್ರಗಳು. ಈ ತರ ವಿನೂತನವಾದ ಹೊಸ ಇನ್ನಿಂಗ್ ಶುರು ಮಾಡಿದ್ದೀರಿ, ಈಗ ನಿಮ್ ಮುಂದಿನ ಯೋಜನೆ ಏನು? ಅದೇ ಈ ತರದ್ದೇ ವಿನೂತನವಾದ ಏನಾದ್ರೂ ಮಾಡ್ಬೇಕು ಅನ್ನೋದು, ಡಿಫ್ರೆಂಟ್ ಆಗಿ ಇರ್ಬೇಕು ಅಂತ. ಅವಾಗ್ಲೂ ಮಾಡಿದ್ದ ಅದೇ ತರನೇ ಸ್ವಲ್ಪ ಡಿಫ್ರೆಂಟ್ ಪಾತ್ರಗಳೇ. ಸೊ ಈಗಲೂ ಅದೇ ಆಸೆ ಇಟ್ಕೊಂಡಿರೋದು. ಏನಾದ್ರೂ ಯೋಜನೆಗಳಿದೆಯಾ ಮನ್ಸು? ಇದೆ, ಒಂದ್ ಎರಡ್ ಮೂರು ಡಿಸ್ಕಷನ್ಸ್ ನಡೀತಾ ಇದೆ. ಅದು ಎಲ್ಲ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ, ಹೊಸ ತರದ ಕಥೆಗಳು ಇದು. ಸೊ ಅಫ್ಕೋರ್ಸ್ ಇನ್ನು ಡೀಟೇಲ್ಸ್ ಈಗ್ಲೇ ಹೇಳಕ್ ಆಗಲ್ಲ, ಬಟ್
ಈ ವರ್ಷದಲ್ಲಿ ಒಂದ್ ಎರಡು ಆ ಥರದ್ದು ಪ್ರಾಜೆಕ್ಟ್ಗಳಾಗುತ್ತೆ. ತುಂಬಾ ಸಂತೋಷ ಸುಮನ್ ಅವರೇ, ನೀವು ನಮಗೆಲ್ಲ ಹಲವಾರು ರೀತಿಯಲ್ಲಿ ಮಾದರಿಯಾಗಿದ್ದೀರಿ ಈ ಸಂದರ್ಶನ ನಡೆಸ್ಕೊಟ್ಟಿದ್ದಕ್ಕೆ ನಿಮ್ಗೆ. ಥ್ಯಾಂಕ್ ಯು. ನನಗೆ ತುಂಬಾ ಖುಷಿ ಆಗ್ತಾ ಇದೆ ಇಲ್ಲೆಲ್ಲೂ ಯು ಕೆ ಅಲ್ಲಿ ಬಂದು ನಾನು ಈ ತರ ಒಂದು ಇದರಲ್ಲಿ ಇಂಟರ್ವ್ಯೂ ಮಾಡಿ ನಿಮ್ಗಳ ಜೊತೆ ಮಾತಾಡ್ತಾ ಇರೋದು ನನಗೂ ಖುಷಿ ಆಯ್ತು. ಬನ್ನಿ.